ವೀಕ್ಷಕರೇ, ನೀವೆಲ್ಲ ಗಮನಿಸಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಅಲ್ಯೂಮಿನಿಯಂ ಫಾಯಿಲ್ ಬಳಕೆ ತುಂಬಾನೇ ಜಾಸ್ತಿಯಾಗಿದೆ. ಕೆಲವೊಮ್ಮೆ ಅಡಿಗೆ ತಯಾರಿಸುವಾಗ, ಕೆಲವೊಮ್ಮೆ ಉಳಿದಿರೋ ಅಡಿಗೆಯನ್ನು ತೆಗೆದಿಡುವುದಕ್ಕೆ, ಆಫೀಸ್ ಬಾಕ್ಸ್, ಮಕ್ಕಳ ಟಿಫಿನ್ ಬಾಕ್ಸ್, ಹೀಗೆ ಅಲ್ಯೂಮಿನಿಯಂ ಫಾಯಿಲ್ ಶೀಟ್ ಬಳಕೆಯಾಗುತ್ತೆ. ರೆಸ್ಟೋರೆಂಟ್ಗಳು, ಟಿಫಿನ್ ಸೆಂಟರ್ಗಳು ಮತ್ತು ಫಾಸ್ಟ್ ಫುಡ್ ಸೆಂಟರ್ಗಳಲ್ಲಂತೂ ಇವುಗಳನ್ನು ವ್ಯಾಪಕವಾಗಿ ಬಳಸಲಾಗುತ್ತೆ. ಸಮೀಕ್ಷೆ ಪ್ರಕಾರ ಪ್ರಪಂಚದಾದ್ಯಂತ ಪ್ರತಿ ವರ್ಷ ಸುಮಾರು 5 ಮಿಲಿಯನ್ ಟನ್ ಅಲ್ಯೂಮಿನಿಯಂ ಫಾಯಿಲನ್ನು ಬಳಸಲಾಗುತ್ತಂತೆ. ಈ ಕವರ್ಗಳಲ್ಲಿ ಆಹಾರವನ್ನು ಪ್ಯಾಕ್ ಮಾಡುವುದರಿಂದ ಆಹಾರ ತುಂಬ ಹೊತ್ತಿನವರೆಗೆ ತಾಜಾ ಹಾಗೂ ಬಿಸಿಯಾಗಿರುತ್ತೆ. ಆದರೆ ಈ ಅಲ್ಯೂಮಿನಿಯಂ ಫಾಯಿಲ್ ಹೇಗೆ ತಯಾರಾಗುತ್ತೆ, ಆರೋಗ್ಯಕ್ಕೆ ಇದು ಅಪಾಯಕಾರಿನ, ಯಾವ ಆಹಾರ ಪದಾರ್ಥಗಳನ್ನು ಇದರಲ್ಲಿ ಇಡಬಾರದು, ಈ ಕುರಿತಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ. ಶುದ್ಧ ಅಲ್ಯೂಮಿನಿಯಂನ ಅಲ್ಯೂಮಿನಿಯಂ ಆಕ್ಸೈಡ್ ಸಮೃದ್ಧವಾಗಿರುವ ಖನಿಜವಾದ ಬಾಕ್ಸೈಟ್ ಅನ್ನು ಸಂಸ್ಕರಿಸುವ ಮೂಲಕ ಪಡೆಯಲಾಗುತ್ತೆ. ಮೊದಲಿಗೆ ಈ ಬಾಕ್ಸೈಟ್ ಅನ್ನು ಓಪನ್ ಪಿಟ್ಸ್ ಅಥವಾ ಅಂಡರ್ಗ್ರೌಂಡ್ ಮೈನ್ಗಳಿಂದ ಗಣಿಗಾರಿಕೆ ಮಾಡುತ್ತಾರೆ. ನಂತರ ಬೇಯರೈಸೇಷನ್ ಎಂಬ ರಾಸಾಯನಿಕ ಪ್ರಕ್ರಿಯೆಗೆ ಒಳಪಡಿಸಲಾಗುತ್ತೆ. ಇಲ್ಲಿ ಬಾಕ್ಸೈಟ್ ಅನ್ನು ಪುಡಿ ಮಾಡಿ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ಮಿಕ್ಸ್ ಮಾಡಲಾಗುತ್ತೆ. ಇದು ಅಲ್ಯೂಮಿನಿಯಂ ಅಂಶವನ್ನು ಕರಗಿಸಿ ಇತರ ಖನಿಜಗಳನ್ನು ಸಾಲಿಡ್ ವೇಸ್ಟ್ ಅಂದರೆ ಘನ ತ್ಯಾಜ್ಯವಾಗಿ ಪ್ರತ್ಯೇಕ ಮಾಡುತ್ತೆ. ಇದರಿಂದ ಸಿಕ್ಕಿದ ಅಲ್ಯೂಮಿನಿಯಂ ಸೊಲ್ಯೂಷನ್ ಅನ್ನು ಫಿಲ್ಟರ್ ಮಾಡಿ ಶುದ್ಧೀಕರಿಸಿ ಅಲ್ಯೂಮಿನಿಯಂ ಆಕ್ಸೈಡ್ನ ಕೆಮಿಕಲ್ ಕಾಂಪೌಂಡ್ ಆದ ಶುದ್ಧ ಅಲ್ಯೂಮಿನಾವನ್ನು ಪಡೆಯುತ್ತಾರೆ. ಈ ರೀತಿ ಪಡೆದ ಅಲ್ಯೂಮಿನಾವನ್ನು ನಂತರ ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ಗೆ ಒಳಪಡಿಸುತ್ತಾರೆ. ಇಲ್ಲಿ ಇದಕ್ಕೆ ಸ್ಟ್ರಾಂಗ್ ಎಲೆಕ್ಟ್ರಾಲ್ ಕರೆಂಟ್ ಅನ್ನು ಹಾಯಿಸಲಾಗುತ್ತೆ. ಈ ಪ್ರಕ್ರಿಯೆ ಶುದ್ಧ ಅಲ್ಯೂಮಿನಿಯಂ ಅನ್ನು ಅಲ್ಯೂಮಿನಾದಿಂದ ಪ್ರತ್ಯೇಕಿಸುತ್ತದೆ. ಇದರ ನಂತರ ಅಲ್ಯೂಮಿನಿಯಂ ಕ್ಯಾಥೋಡ್ನಲ್ಲಿ ಶೇಖರವಾಗುತ್ತದೆ. ಈ ರೀತಿ ಶೇಖರವಾದ ಶುದ್ಧ ಅಲ್ಯೂಮಿನಿಯಂ ಅನ್ನು ಸಂಗ್ರಹಿಸಿ ಗಟ್ಟಿಗಳು ಅಥವಾ ಬ್ಲಾಕ್ಗಳಿಗೆ ಎರಕ ಹೊಯ್ಯುತ್ತಾರೆ. ಈ ಅಲ್ಯೂಮಿನಿಯಂ ಬ್ಲಾಕ್ಗಳಿಗೆ ಬಿಲೆಟ್ಗಳು ಎಂದು ಕರೀತಾರೆ. ಬಿಲೆಟ್ಗಳಿಗೆ ಹೆಚ್ಚಿನ ಟೆಂಪರೇಚರ್ ಹಾಯಿಸಿ ಮೃದುಗೊಳಿಸಲಾಗುತ್ತದೆ. ನಂತರ ರೋಲರ್ಗಳಲ್ಲಿ ಹಾಟ್ ರೋಲಿಂಗ್ ಮಾಡುವ ಮುಖಾಂತರ ಕಂಟ್ರೋಲ್ ಪ್ರೆಷರ್ ಹಾಕಲಾಗುತ್ತೆ. ಇದರಿಂದ ಅಲ್ಯೂಮಿನಿಯಂ ಬಿಲೆಟ್ಗಳ ದಪ್ಪ ಕಡಿಮೆಯಾಗುತ್ತಾ ಬಂದು ತೆಳುವಾದ ಮತ್ತು ಏಕರೂಪದ ಶೀಟ್ಗಳು ತಯಾರಾಗುತ್ತವೆ. ಇದಾದ ನಂತರ ಕೋಲ್ಡ್ ರೋಲಿಂಗ್ ಮಾಡಿ ಶೀಟ್ಗಳನ್ನು ಕೂಲ್ ಮಾಡಲಾಗುತ್ತೆ. ಈ ಕೋಲ್ಡ್ ರೋಲಿಂಗ್ ನಯವಾದ ಕಲೆಗಳಿಲ್ಲದ ಮತ್ತು ಹೊಳೆಯುವ ಮೇಲ್ಮೈ ಪಡೆಯಲು ಸಹಾಯ ಮಾಡುತ್ತದೆ. ಜೊತೆಗೆ ಇದು ಹಾಳೆಗಳಿಗೆ ಹೆಚ್ಚಿನ ಪ್ರತಿರೋಧ ಮತ್ತು ದೃಢತೆಯನ್ನು ನೀಡುತ್ತದೆ. ಅಲ್ಯೂಮಿನಿಯಂ ಫಾಯಿಲ್ ತಯಾರಿಕೆಯಲ್ಲಿ ರೋಲಿಂಗ್ ಒಂದು ನಿರ್ಣಾಯಕವಾದ ಪ್ರಾಸೆಸ್, ಯಾಕೆಂದರೆ ಫಾಯಿಲ್ನ ಗುಣಮಟ್ಟ ಮತ್ತು ಕಾರ್ಯಕ್ಷಮತೆಯನ್ನು ನಿರ್ಧರಿಸುವುದು ಇದೆ. ಈ ಪ್ರತಿ ಪ್ರಕ್ರಿಯೆಯ ಹಂತದಲ್ಲಿ ಕೂಡ ಶೀಟ್ಗಳು ಮೊದಲೇ ನಿರ್ಧರಿಸಿದ ಸ್ಟ್ಯಾಂಡರ್ಡ್ಗಳಿಗೆ ಹೊಂದಾಣಿಕೆ ಆಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಎಚ್ಚರಿಕೆಯಿಂದ ಮೇಲ್ವಿಚಾರಣೆ ನಡೆಸಲಾಗುತ್ತೆ. ಆಕ್ಸಿಡೀಕರಣ ಮತ್ತು ಶೀಟ್ಗಳು ಒಂದಕ್ಕೊಂದು ಅಂಟೋದನ್ನು ತಡೆಗಟ್ಟಲು ಅಲ್ಯೂಮಿನಿಯಂ ಆಕ್ಸೈಡ್ ಕೋಟಿಂಗ್ ಕೊಡಲಾಗುತ್ತೆ. ಇದು ಶೀಟ್ ತುಕ್ಕು ಹಿಡಿಯದಂತೆ ಕೂಡ ನೋಡಿಕೊಳ್ಳುತ್ತೆ. ಈ ಕೋಟಿಂಗ್ಸ್ನ ಜೊತೆಯಲ್ಲಿಯೇ ಬ್ಲೇಡ್ಗಳು ಮತ್ತು ರೋಲರ್ಗಳ ನಡುವಿನ ಘರ್ಷಣೆಯನ್ನು ಕಡಿಮೆ ಮಾಡುವುದಕ್ಕೋಸ್ಕರ ವಿಶೇಷವಾದ ಲೂಬ್ರಿಕೆಂಟ್ಸ್ಗಳನ್ನು ಹಾಕಲಾಗುತ್ತೆ. ಈ ಎಲ್ಲಾ ಪ್ರೊಟೆಕ್ಟಿವ್ ಲೇಯರ್ಸ್ ಮತ್ತು ಸ್ಪೆಷಲ್ ಲೂಬ್ರಿಕೆಂಟ್ಸ್ಗಳು ಅಲ್ಯೂಮಿನಿಯಂ ಫಾಯಿಲ್ನ ದೃಢತೆ, ಪ್ರತಿರೋಧ ಶಕ್ತಿಯನ್ನು ಹೆಚ್ಚಿಸಿ ನಿರ್ವಹಣೆಯನ್ನು ಸುಲಭವಾಗಿಸುತ್ತವೆ. ಕೋಟೆಡ್ ಮತ್ತು ಲೂಬ್ರಿಕೇಟೆಡ್ ಅಲ್ಯೂಮಿನಿಯಂ ಶೀಟ್ಗಳು ಅಲ್ಯೂಮಿನಿಯಂ ಫಾಯಿಲ್ ಆಗಿ ಸಿದ್ಧವಾಗುತ್ತವೆ. ಹೀಗೆ ಪಡೆದ ಅಲ್ಯೂಮಿನಿಯಂ ಫಾಯಿಲ್ ಕಾಯಿಲ್ಗಳನ್ನು ನಿರ್ದಿಷ್ಟವಾದ ಉಪಯೋಗಕ್ಕೆ ತಕ್ಕಂತೆ ಬೇಕಾದ ಆಕಾರದಲ್ಲಿ ಕಟ್ ಮಾಡಲಾಗುತ್ತದೆ. ಪ್ಯಾಕ್ ಮಾಡಲಾದ ರೋಲ್ಗಳನ್ನು ವಿತರಣೆಗಾಗಿ ಉತ್ತಮ ಗುಣಮಟ್ಟದ ಬಾಕ್ಸ್ಗಳಲ್ಲಿ ಅಥವಾ ಕಂಟೈನರ್ಗಳಲ್ಲಿ ಇರಿಸುತ್ತಾರೆ. ಅಂತಿಮವಾಗಿ ಸಿದ್ಧವಾದ ಫಾಯಿಲ್ ಪ್ಯಾಕ್ಗಳು ಸೂಪರ್ ಮಾರ್ಕೆಟ್ಸ್, ಕಿಚನ್ ಸಪ್ಲೈ ಸ್ಟೋರ್ ಮುಂತಾದ ಮಾರುಕಟ್ಟೆಯ ಮೂಲಕ ಗ್ರಾಹಕರನ್ನು ತಲುಪಲು ಸಿದ್ಧವಾಗುತ್ತವೆ. ಅಲ್ಯೂಮಿನಿಯಂ ಫಾಯಿಲ್ ಆಹಾರ ದೀರ್ಘಕಾಲದವರೆಗೆ ಕೆಡದಂತೆ ತಡೆಯುವುದಕ್ಕೆ ಒಂದು ಉತ್ತಮ ಮಾರ್ಗ. ಆದರೆ ಈ ರೀತಿ ಆಹಾರವನ್ನು ಸುಲಭವಾಗಿ ಶೇಖರಿಸಿ ಇಡಲು ಇದು ಸಹಾಯ ಮಾಡುತ್ತೆ ಎನ್ನುವುದು ಎಷ್ಟು ಸತ್ಯನೋ, ಆರೋಗ್ಯಕ್ಕೆ ಇದು ಹಾನಿಕಾರಕ ಅನ್ನೋದು ಕೂಡ ಅಷ್ಟೇ ಸತ್ಯ. ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಎಲೆಕ್ಟ್ರೋಕೆಮಿಕಲ್ ಸೈನ್ಸ್ನಲ್ಲಿ ಪ್ರಕಟವಾದ ಸಂಶೋಧನೆಯ ಪ್ರಕಾರ ಅಲ್ಯೂಮಿನಿಯಂ ಫಾಯಿಲ್ಗಳಲ್ಲಿ ಆಹಾರವನ್ನು ದೀರ್ಘಕಾಲ ಇಡುವುದು ಅಪಾಯಕಾರಿ. ಇದರಲ್ಲಿ ಆಹಾರವನ್ನು 5 ಗಂಟೆಗಳಿಗಿಂತ ಹೆಚ್ಚು ಕಾಲ ಇಡಬಾರದು. ಅಲ್ಯೂಮಿನಿಯಂ ಫಾಯಿಲ್ನಲ್ಲಿ ಸುತ್ತಿದ ಆಹಾರವನ್ನು ಸೇವಿಸುವುದು ಮೆದುಳಿನ ಜೀವಕೋಶಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಅಲ್ಲದೆ ಅಲ್ಝೈಮರ್, ಮೂಳೆ ಸಂಬಂಧಿತ ಕಾಯಿಲೆಗಳು ಮತ್ತು ಮೂತ್ರಪಿಂಡದ ಕಾಯಿಲೆಗಳು ಬರುವ ಅಪಾಯ ಹೆಚ್ಚು. ಇದು ಅಸಿಡಿಕ್ ಆಹಾರಗಳ ಜೊತೆ ವ್ಯತಿರಿಕ್ತವಾಗಿ ವರ್ತಿಸುತ್ತದೆ. ಅಷ್ಟೇ ಅಲ್ಲ, ಡೈರಿ ಉತ್ಪನ್ನಗಳು, ಮಾಂಸ ಇತ್ಯಾದಿ ಆಹಾರಗಳಿಗೂ ಅಲ್ಯೂಮಿನಿಯಂ ಫಾಯಿಲ್ ಒಳ್ಳೆಯದಲ್ಲ. ಅಸಿಡಿಕ್ ಆಹಾರಗಳಾದ ಟೊಮೆಟೊ, ಸಿಟ್ರಸ್ ಹಣ್ಣುಗಳಾದ ಕಿತ್ತಳೆ, ಮೂಸಂಬಿ, ನಿಂಬೆ ಇತ್ಯಾದಿಗಳು, ಮಸಾಲೆ ಪದಾರ್ಥಗಳಾದ ಗರಂ ಮಸಾಲೆ, ಜೀರಿಗೆ ಹಾಗೂ ಅರಿಶಿನ, ಕರಿಗಳು ಹಾಗೂ ಉಪ್ಪಿನಕಾಯಿಗಳು, ಚೀಸ್ ಹಾಗೂ ಬೆಣ್ಣೆ, ಈ ರೀತಿಯ ಆಹಾರ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ಅಲ್ಯೂಮಿನಿಯಂ ಫಾಯಿಲ್ನಲ್ಲಿ ಇಡಬಾರದು. ಸ್ಯಾಂಡ್ವಿಚ್, ಬ್ರೆಡ್, ಕೇಕ್, ಮಫಿನ್ ಇತ್ಯಾದಿಗಳನ್ನು ಅಲ್ಯೂಮಿನಿಯಂ ಫಾಯಿಲ್ ಒಳಗೆ ಸ್ವಲ್ಪ ಸಮಯದವರೆಗೆ ಇಡಬಹುದು. ಆದರೂ ಅಲ್ಯೂಮಿನಿಯಂ ಫಾಯಿಲ್ನಲ್ಲಿರುವ ರಾಸಾಯನಿಕಗಳು ಆರೋಗ್ಯಕ್ಕೆ ಮಾರಕವಾಗಿರುವುದರಿಂದ ಆಹಾರ ಪದಾರ್ಥಗಳನ್ನು ಅಲ್ಯೂಮಿನಿಯಂ ಫಾಯಿಲ್ಗಳಲ್ಲಿ ಹಾಕಿ ಸಂಗ್ರಹಿಸಿಡುವ ಅಭ್ಯಾಸವನ್ನು ಬಿಟ್ಟು ಮುಂಚಿನಂತೆ ಸ್ಟೀಲ್ ಅಥವಾ ಗ್ಲಾಸ್ ಡಬ್ಬಗಳ ಬಳಕೆ ಮಾಡುವುದು ಅತ್ಯುತ್ತಮ ವಿಧಾನ ಹಾಗೂ ಆರೋಗ್ಯಕರ ಕೂಡ.